ಲೇಡಿ ಬಾಂಡ್ ವೆಲ್ಕಮ್. ಟಿವಿಲೆಲ್ಲ ನಿಂದೆ ಸುದ್ದಿ. ಜೈ ಹೋ. ಕಾಂಗ್ರಾಟ್ಸ್ ಅಂಡ್ ಥ್ಯಾಂಕ್ ಯು ಫಾರ್ ಟೀಚಿಂಗ್ ಮೀ ಅ ಗುಡ್ ಲೆಸನ್. ಅರ್ಥ ಆಗ್ಲಿಲ್ಲ ನನಗೆ. ಟ್ರೈನಿಂಗ್ ಪೀರಿಯಡ್ ನಲ್ಲಿ ಥಿಯರಿ ಆಗ್ಲಿ ಪ್ರಾಕ್ಟಿಕಲ್ ಆಗ್ಲಿ ಕ್ರಿಮಿನಲ್ಸ್ ಕ್ರೈಮ್ ನ ಬಲ್ಗೈನಲ್ಲಿ ಒರೆಸಿ ಅವ್ರನ್ನ ರಿಲೀಸ್ ಮಾಡ್ಬೇಕು, ಹಾಗೆ ಮಾಡೋದ್ರಿಂದ ಬಡ್ತಿ ಸಿಗುತ್ತೆ ಅಂತ ಯಾರು ಹೇಳ್ಕೊಡ್ಲಿಲ್ಲ. ಯು ಆರ್ ಅ ಗ್ರೇಟ್ ಗುರು. ಐ ವಿಲ್ ಫಾಲೋ ಯುವರ್ ಫುಟ್ ಸ್ಟೆಪ್ಸ್. ಆರ್ ಯು ಇನ್ಸಲ್ಟಿಂಗ್ ಮೀ? ಆಕ್ಚುಲಿ ಯು ಆರ್ ಇನ್ಸಲ್ಟಿಂಗ್ ದ ಪೊಲೀಸ್ ಅಂತ ಅನ್ನಿಸ್ಲಿಲ್ವಾ ನಿಮ್ಗೆ? ಟು ಹೆಲ್ಪ್ ವಿತ್ ದಿಸ್ ಪಬ್ಲಿಕ್. ವೋಟ್ ಹಾಕಿ ಕೆಲವು ದರಿದ್ರ ಪಾಲಿಟಿಷಿಯನ್ಸ್ ನ ಗೆಲ್ಲಿಸ್ತಾರೆ, ಅದರಲ್ಲಿ ಬಹಳಷ್ಟು ಜನ ಕ್ರಿಮಿನಲ್ಗಳು, ರೌಡಿಗಳು, ಸಮಾಜಘಾತಕರು. ಅವ್ರ ಕೈ ಕೆಳಗಡೆ ನಾವು ಕೆಲಸ ಮಾಡಬೇಕಾಗುತ್ತೆ. ಒಂದೊಂದ್ಸಲ ನಾವು ಏನು ಮಾಡಕ್ ಆಗದೆ ಇದ್ದಾಗ ನಮ್ಮ ನೋಡಿ ನಕ್ಕು ಮಜಾ ತಗೊಂತಾರೆ. ಇಟ್ಸ್ ಜಸ್ಟ್ ಫನ್ ಫಾರ್ ದೆಮ್, ಜಸ್ಟ್ ಲೈಕ್ ಎ ರಿಯಾಲಿಟಿ ಶೋ. ಎಂಟರ್ಟೈನ್ಮೆಂಟ್ ಗೆಲೆ ಕುಚ್ ಬೇಕರ್ ಸಕ್ತ ಎಲ್ಲೋ ಬ್ಲಡಿ ಸ್ಯಾಡಿಸ್ ಐ ಟೆಲ್ ಯು. ನಮ್ಮ ದೇಶದಲ್ಲಿ 40% ಜನ ಇರೋದು ಹೀಗೇನೆ. ವಾಟ್ ಅಬೌಟ್ ದಿ ಅದರ್ 60% ಸರ್? ದ ರಿಯಲ್ ಸಫರರ್ಸ್. ಅವ್ರಿಗದು ಗೇಮು ಅಲ್ಲ, ಶೋನು ಅಲ್ಲ, ಶೋಕಿನೂ ಅಲ್ಲ, ಲೈಫ್. ಅವ್ರು ತಿನ್ನೋ ತುತ್ತಿಗೂ ಬಾಯಿಗೂ ಮಧ್ಯೆ ಇವ್ರದೆ ಹಂಗಾಮ ನಡೀತಾ ಇದ್ರೆ ಅವ್ರ ಹೇಗ್ ಬದುಕ್ತಾರೆ? Who will call this India? Who will live in India as Indians? You are right. Anta aur suffer aagbardu antane naan Hiremathna release madidu. Sir, nim logic, mathematics yavudu nanage artha aagta illa. Department namage gun kottirodu namma naave shoot maadkolodakka illa criminals na shoot maadodakka? Sir, naavu police, postman alla. Neen helo maat nijanamma. Aadre neen Raikarna saayisidaga yaru yaake yenu anta kelilla. Yaake helu? ಅವನು ಅಪೋಸಿಷನ್ ಪಾರ್ಟಿ ಕಡೆವನು, ಆದ್ರೆ ಹಿರೇಮಠ್ ರೂಲಿಂಗ್ ಪಾರ್ಟಿ ಎಂಪಿ ಕಡೆವನು. ಆ ಎಂಜಲೇ ಎಲ್ಲಪ್ಪನ ಬಲಗೈ. ಕಾನೂನ ಹಂಗಂದ್ರೆ ಏನಂತ ಕೇಳೋನು? ಯಾವ ಇನ್ಸ್ಟಿಟ್ಯೂಷನ್ ಬಗ್ಗೆ ಮರ್ಯಾದೆ ಇಟ್ಟಿರ್ತಾನೆ ಹೇಳು? ಹಿರೇಮಠ್ನ ಬಿಡಿಸೋಕೆ ಎಷ್ಟೆಲ್ಲ ಡ್ಯಾಮೇಜ್ ಮಾಡ್ತಿದ್ದ, ಜಸ್ಟ್ ಥಿಂಕ್ ಆಫ್ ಇಟ್. ಈಸ್ ಅ ಬಾಸ್ಟರ್ಡ್. ಯಾವ ಗಂಜ್ಲಾನೂ ಅವನ ಶುದ್ಧ ಮಾಡಕ್ ಆಗಲ್ಲ. ರಾಗಿಣಿ, ಇಂಥವ್ರನ್ನೆಲ್ಲ ಬಿಟ್ಟು ಹಿಡಿಬೇಕಮ್ಮ. ನೋಡು, ತೋಳುಗಳನ್ನ ಬೇಕಾದ್ರೆ ನಾವು ಸುಲಭವಾಗಿ ಹಿಡ್ಕೊಂಡ್ಬಿಡ್ಬೋದು, ಆದ್ರೆ ಗುಳ್ಳೆನರಿನ ಹೇಗಮ್ಮ ಹಿಡಿತೀಯ? ಹಾಗಂತ ಎಂಜಲೆಲೆಗೆ ಹೆದರ್ಕೊಂಡು ಸುಮ್ಮನಿರು ಅಂತೀರಾ? ಸರ್, ನೀವು ಅವನ ತಾಕತ್ಗೆ, ಇನ್ಫ್ಲೂಯೆನ್ಸ್ಗೆ ಹೆದರ್ಬಹುದು, ಆದ್ರೆ ಈ ರಾಗಿಣಿ ಅಲ್ಲ. ಏಯ್, ಎಂಜಲೆಲೆ ನೆಕ್ಕುದ್ರಾಗಿರೋ ಮಜ ಬೆಳ್ಳಿ ತಟ್ಟದಾಗೆ ಪೃಷ್ಠಾನ ಉಂಡ್ರು ಬರೋದಿಲ್ಲ ಬಿಡು. ಹೌದಾ? ಜೀವನ ಸ್ವರ್ಗ ನೋಡ್ದಂಗೆ. ಏಯ್, ಇನ್ನೊಂದಿಷ್ಟು ಕೊಡ್ಲೆ. ಎಲ್ಲ ಕುಡಿದು ಕೊಟ್ನಲ್ರಿ, ಇನ್ನೇನು ಉಳಿದಿಲ್ಲ. ಅಣ್ಣರ ಅಣ್ಣರ, ನೀವೇನಾರ ನನ್ನ ರಿಲೀಸ್ ಮಾಡಿಸ್ಲಿಲ್ಲ ಅಂದಿದ್ರೆ ನಾನು ಅಲ್ಲೇ ಲಾಕಪ್ ಡೆತ್ ಮಾಡ್ಬಿಡ್ತೀನಿ. ಇಲ್ಲಿ ತನಕ ಪೊಲೀಸರು ನನ್ನ ಕಡೆ ಯಾರೊಬ್ಬರು ಅರೆಸ್ಟ್ ಮಾಡೋ ಧೈರ್ಯ ಮಾಡಿರ್ಲಿಲ್ಲ. ನೀ ಯಾಕಲೇ ಹೋದೆ ಅವ್ನು ಹುಟ್ಟಬಕ್ಕೆ ಸಾಯ್ಲಿಕ್ಕೆ? ಇಲ್ಲಣ್ಣ, ಅವ ನಮ್ಮ ಅಪೋಸಿಷನ್ ಪಾರ್ಟಿ ಆದ್ರೂ ಸತ ಎಷ್ಟೋ ಸತಿ ನಮಗೆ ಸಹಾಯ ಮಾಡ್ಯಾನ, ಅದಕ್ಕೆ ಅವ್ನ ಬರ್ತ್ಡೇಗೆ ವಿಶ್ ಮಾಡೋಣ ಅಂತ ಹೋಗಿದ್ನಪ್ಪ. ಆದ್ರೆ ಅಣ್ಣ, ಆಕೆ ಅದೆಲ್ಲಿದ್ಲೋ, ಹ್ಯಾಂಗ್ ಬಂದ್ಲೋ ದೇವ್ರಿಗೆ ಗೊತ್ತು. ದುರ್ಗವನ್ ಪರಮಾವತಾರ, ಆ ರಾಯಕರ್ನ ಹ್ಯಾಂಗ್ ಹೊಡೆದ್ಲು ಅಂತೀರಿ? ಎತ್ತೆ ಬಿಟ್ಲಂತಲ್ಲೇ ಯಾರಾಕಿ? ರಾಗಿಣಿ ASP ಅಂತಣ್ಣ, ಒಳ್ಳೆ ರಜನಿಕಾಂತ್ ಆಡ್ದಂಗ ಆಡ್ತಾಳ. ಅಷ್ಟು ಕಸವಾಯ್ತನ ಆಕೆಗೆ? ಯಾಕ ಹಂಗ ಸುಮ್ನ? ಈಕಿನ ರಾಗಿಣಿ, ಏ ಮೊನ್ನೆ ಯಾವ್ದ ಸಿನಿಮಾದಾಗ ತುಪ್ಪ ಬೇಕ ತುಪ್ಪ ಅಂತಿದ್ಲಲ್ಲ, ಹಂಗದಳಲ್ಲ ಈಕ. ಯಾಕ ಬಾಳ ನೆಗರಾಡ್ತೀಯಂತೆ? ಮೈ ಸೊಕ್ಕೇನ? ಇಲ್ಲಿಗೆ ಯಾಕೆ ಬಂದಿ? ಲಾಕಪ್ ಇಂದ ಆಚೆ ಬಂದ ಈ ಕಸ ಯಾವ ತೊಟ್ಟಿಗೆ ಬಂದ್ ಬಿದ್ದಿದೆ ಅಂತ ನೋಡಕ್ ಬಂದೆ. ನನ್ನ ತೊಟ್ಟಿಂತೇನ ಹಡಬಿಟ್ಟಿ ಕೊಂದ್ ಹಾಕ್ಬಿಡ್ತಾನೆ. ಗನ್ ತಗೊಂಡ್ ಬರೋಷ್ಟ್ರಲ್ಲಿ ನೀನ್ ಹೆಣ ಬಿದ್ದಿರ್ತೀನಿ. ಬೇಕಾದ್ರೆ ನಾವು ಸುಲಭವಾಗಿ ಹಿಡ್ಕೊಂಡ್ಬಿಡ್ಬೋದು, ಆದ್ರೆ ಗುಳ್ಳೆನರಿನ ಹೇಗಮ್ಮ ಹಿಡಿತೀಯ? ಇವ್ ನಿಧಾನಲ್ಲ ಈ ಕಸ, ಅಲ್ಲಿ ಸುಮ್ ಸುಮ್ನೆ ಎಗರಾಡ್ದ, ಒಂದ್ ಬಿಟ್ಟೆ ಬುಳ ಬುಳ ಅಂತ ಉಚ್ಚ ಹೋಯ್ಕೊಂಡ. ನೀನ್ ಇಲ್ಲಿಗೆ ಬಂದು ಧೈರ್ಯ ಮಾತಾಡಕ್ ಹತ್ತಿಯಲ್ಲ, ನಾನ್ ಯಾರು ಅಂತ ಗೊತ್ತಾಯ್ತಾ ನಿನಗೆ? ನೀವ್ MP ಅಂತಾನು ಗೊತ್ತು, ಇವನು ನಿಮ್ ಪಿಂಪು ಅಂತಾನು ಗೊತ್ತು, ಅದಕ್ಕೆ ಅಲ್ವಾ ಬಿಟ್ಟಿತ್ತು? ಇಲ್ಲ ಅಂದಿದ್ರೆ
ಅಲ್ಲೇ ಎನ್ಕೌಂಟರ್ ಮಾಡ್ಬಿಡ್ತಾ ಇದ್ದೆ. ಓ ಹಂಗ ಅಂದ್ರೆ ನನ್ನ ಬಗ್ಗೆ ನಿನಗ ಖಂಡಿತ ಗೌರವ ಇದೆ, ಅದಕ್ಕೆ ಆ ರಾಯ್ಕರ್ನ ಉಡಾಯಿಸಿದೆ. ನೆಕ್ಸ್ಟ್ ಎಲೆಕ್ಷನ್ಸ್ ನಲ್ಲಿ ಇಡೀ ಸ್ಲಮ್ ಓಟ್ಗಳನ್ನೆಲ್ಲ ನಿಮ್ಮ ಆಪೋಸಿಟ್ ಕ್ಯಾಂಡಿಡೇಟ್ ಎಸ್ ಬಿ ಪಾಟೀಲ್ರಿಗೆ ಹಾಕಿಸ್ಬೇಕು ಅಂತ ಆ ರಾಯ್ಕರ್ ಡೀಲ್ ಮಾಡ್ಕೊಂಡಿದ್ದ. ಈ ನಿಮ್ ಕಸಕ್ಕೆ ಅದು ಗೊತ್ತಿಲ್ಲದೆ ಅಲ್ಲಿ ಕೇಕ್ ತಿನ್ನಕ್ ಹೋಗಿದ್ದ. ಓಯ್ ನಿಮ್ ಸರ್ ಬಿ ಪಿ ಟ್ಯಾಬ್ಲೆಟ್ ಕೊಡ. ನನಗೇನು ಬೇಕಾಗಿಲ್ಲ, ಯಾರು ಏನ್ ತಿಪ್ಪರಾಗ ಹಾಕಿದ್ರು ನನ್ನ ಮತದಾರ ಸೆಳೆ ಆಗಿಲ್ಲ, ನನ್ ಬಗ್ಗೆ ಗೊತ್ತಿಲ್ಲ ನಿನ್ಗೆ. ಗೊತ್ತಿರೋದನ್ನ ಹೇಳ, ಇಲ್ಲಿ ನಡೀತಿರೋ ವೇಷವಾಟಿಕೆಯಿಂದ ಹಿಡಿದು ಚೀಪ್ ಲಿಕರ್, ಕೋಟಾ ನೋಟು, ಮಟ್ಕಾ, ಗ್ಯಾಂಬ್ಲಿಂಗ್, ಕಳಪೆ ಗೊಬ್ಬರ, ಗಾಂಜಾ, ಚರಸ್ವರೆಗೆ, ಪಿಕ್ ಪಾಕೆಟ್ ಇಂದ ಹಿಡಿದು ಹೈವೇ ರಾಬರಿ ವರೆಗೆ, ಹಫ್ತಾ ವಸೂಲಿಯಿಂದ ಹಿಡಿದು ಡಿ ನೋಟಿಫಿಕೇಶನ್ ವರೆಗೆ ಎಲ್ಲವನ್ನು ನಿಮ್ಮ ಅಕ್ರಮ ಸಂತಾನದ ತರ ಬೆಳೆಸ್ಕೊಂಡು ಬಂದಿದ್ದೀರ. ತಪ್ಪೇನಿಲ್ಲ ಸರ್, ಇಂಥ ಕಾನೂನು ಬಾಹಿರ ಕೆಲಸಗಳನ್ನ ರಾಜಕಾರಣದಲ್ಲಿ ಇದ್ಕೊಂಡು ನೀವೇ ಮಾಡ್ಲಿಲ್ಲ ಅಂದ್ರೆ ಮತ್ಯಾರು ಮಾಡ್ತಾರೆ? ನೀ ಯಾಕೋ ಮೇವು ತೋರಿಸಿ ಮುಗ್ದಾರಾಕ ಕಾಣಿಸ್ತಿ, ಇದೆಲ್ಲ ನಿಂಗೆ ಗೊತ್ತು? ಉತ್ತರ ಕರ್ನಾಟಕದ ನೆರೆ ಸಂತ್ರಸ್ತರ ಹೆಸರಿನಲ್ಲಿ ಚಂದ ಎತ್ತಿ ನುಂಗಿ ನೀರ್ ಕುಡಿದಿದ್ದು, ಕೇಂದ್ರ ಸರ್ಕಾರದಿಂದ ಬಂದ ಎಂ ಪಿ ಫಂಡ್ ಅನ್ನ ಅರೋಹರ ಮಾಡಿದ್ದು ಎಲ್ಲ ಗೊತ್ತಿದೆ. ಸರ್ 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 ಟೆನ್ಷನ್ ಮಾಡ್ಕೋಬೇಡಿ, ನಮ್ ಡಿಪಾರ್ಟ್ಮೆಂಟ್ ಮನಸ್ ಮಾಡಿದ್ರೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಲ್ಲ, ಹಾಗೆ ನೀವು ಮಾಡೋ ದಂಧೆಗಳ ಮೇಲೆ ರೇಡು ಆಗಲ್ಲ. ಆದ್ರೆ ಪಬ್ಲಿಕ್ ಮಾತ್ರ ತೊಂದರೆ ಆಗ್ಬಾರ್ದು, ತೊಂದರೆ ಆದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ. ನಿಮ್ಮವರು ಸಿಟಿಲಿ ಎಲ್ಲಾ ಕಡೆ ಬೆಳಗ್ಗೆ ಬಾರ್ ಓಪನ್ ಮಾಡ್ತಾರೆ, ಮಕ್ಕಳು ಸ್ಕೂಲ್ಗೆ ಹೋಗೋ ಟೈಮು, ಹೆಣ್ಮಕ್ಳು ಹಾಲು ತರಕಾರಿ ತಗೊಳ್ಳೋ ಟೈಮು, ಸೀನಿಯರ್ ಸಿಟಿಸನ್ಸ್ ವಾಕಿಂಗ್ ಹೋಗೋ ಟೈಮು, ಏನ್ ಚೆನ್ನಾಗಿರುತ್ತೆ ಹೇಳಿ? ಜನ ಅವ್ರಿಗೇನು ಅನ್ನಲ್ಲ, ಎಲೆಕ್ಟ್ ಮಾಡಿ ಕಳ್ಸಿದಾರಲ್ಲ ನಿಮಗೂಗಿತಾರೆ, ಹಾಳಾಗೋಗೋದು ನಿಮ್ ಇಮೇಜು. ಹೇಳೋದು ಖರಿ ಐತಿ, ಮಂದಿಗೆ ತ್ರಾಸ ಆಗತ್ತಂತ ಬಾರ್ ಬಂದ್ ಮಾಡಿ ಅಂತೀಯನ? ಬಹುವಚನ ನೋಡೋಣ, ನಿಮ್ಮ ಎದುರಿಗೆ ಹೊಡಿಯಾಕತ್ತಳ. ಏಯ್ ಸ್ವಲ್ಪ ಆ ಕಡೆ ಸರಿ. ಏಯ್ ಈಕೆ ಹೇಳೋದು ಖರಿ ಐತಿ, ಆತವಾ 10 ಗಂಟೆ ಮೇಲೆ ದುಕಾನ್ ತೆಗಿಸ್ತೀನಿ. ಬರೀ ಎಂ ಪಿ ಸೀಟ್ಗೆ ಅಂಟ್ಕೊಂಡು ಕೂತ್ಕೋಬೇಡಿ, ಜನರನ್ನ ಮೆಚ್ಚಿಸೋ ಕೆಲಸ ಮಾಡಿ, ಜನಪ್ರಿಯತೆ ಗಳಿಸ್ಕೊಂಡು ಸಿಎಂ ಆಗೋ ಪ್ಲಾನ್ ಮಾಡಿ. ನೋಡಿ ಸರ್, ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ನಿಮ್ ಫ್ಯಾನು ಸರ್, ಬರ್ಲಾ? ಇಟ್ಟು ಎಳೆ ಮುರಿ ಮುಂಡ ಪೊರ್ಗಿ ಸೊಂಟ ಪುರಿ ದುಂಡ ಮಾರಿ ನಾರಿನಾಗಿನಿ ಆತಂಕ ವಿನಾಶಿನಿ ಕಾಕಿ ವಸ್ತ್ರ ವಿರಾಜಿನಿ ಬಳ್ಳಿಗೆ ರಾಣಿನಾಗಿನಿ. ಹಲೋ, ಇಲ್ಲಿ ತನಕ ನನ್ನ ಹತ್ರ ಬಂದವರೆಲ್ಲ ವಸೂಲಿ ಮಾಡ್ಕೊಂಡು ಹೋಗ್ತಾ ಇದ್ರು, ಆದ್ರೆ ಈಕೆ ಬರ್ತಾ ಇದ್ದಂಗೆ ನನ್ನ ಚರಿತ್ರನ ಹೇಳ್ಬಿಟ್ಲಲ್ಲ. ಈಕೆ ನನಗೆ ಬಹಳ ಹಿಡಿಸಿದ್ಲು, ನನಗೆ ಫ್ಯಾನ್ ಅಂದ್ಬಿಟ್ಲಲ್ಲ. ಈ ಫ್ಯಾನ್ಗೆ ಉರ್ಲ್ಗಿಲ್ಲ ಆಕಳಂಗ್ ಮಾಡ್ಗಿಡ್ಯಾಳ ಮತ್ತ ಧೂಟ್ ಬಾಯಿ. ಆಕೆ ಹೇಳಿದ್ರ ಏನು ತಪ್ಪೈತಿ? ಇಮೇಜು, ಪಬ್ಲಿಕ್ಕು, ಫ್ಯಾನು, ಈ ಸಿನಿಮಾ ಹೀರೋಗಳೆಲ್ಲ ಇದನ್ನೆಲ್ಲ ಮೇಂಟೈನ್ ಮಾಡೋದ? ಅಣ್ಣ ಬೇಕಾದ್ರೆ ಈ ಇಮೇಜು ಪಬ್ಲಿಕ್ಕು ಎರಡೂ ಇರ್ಲಿ, ಇದೊಂದು ಫ್ಯಾನ್ ಬಿಟ್ಬಿಡೋಣ, ಯಾಕೋ ಎಡಗಂಡು ಹರಕತ್ತೆ ಐತಿ. ಮುಚ್ಚಿಕೊಂಡಿರ್ಲೇ ಮಗನೇ, ನಾನೇ ಒಂದು ಅಪ್ಷಪ್. ಸೌಜನ್ಯ ಕಂದ, ಬಾಗಿಲು ತೆಗಿ ಮಗು. ನನ್ ಬಾಗಿಲು ತೆಗಿಯಲ್ಲಪ್ಪ. ಇವಾಗ ನೀನ್ ಬಾಗಿಲು ತೆಗಿಯಲ್ವಾ? ಅಕ್ಕ ಬರೋವರೆಗೂ ಬಾಗಿಲು ತೆಗಿಯಲ್ಲ ನಾನು. ನೀನ್ ಇವಾಗ ಬಾಗಿಲು ತೆಗಿತಾಯಿಲ್ವಮ್ಮ? ಏನಾಯ್ತು? ಏನಿಲ್ಲಮ್ಮ, ಸೌಜನ್ಯ ಬಾಗಿಲು ತೆಗಿ ಅಂದ್ರೆ ತೆಗಿತಾ ಇಲ್ಲ ನೋಡಮ್ಮ. ಸೌಜನ್ಯ ಅಕ್ಕ, ಅಕ್ಕ ಏನಾಯ್ತು? ಅಕ್ಕ ಅಪ್ಪ ಬಂದವರಿಂದ ತೀರು ಕೀ ಕೊಡು, ಅದ್ರಲ್ಲಿರೋ ಒಡವೆಗಳು ಕೊಡು ಅಂತ ಪೀಡಿಸ್ತಾ ಇದ್ದಾರಕ್ಕ. ಮಕ್ಕಳ ಕತ್ತು ಬೇಕಾದ್ರೂ ಹಿಸಕ್ ಬಿಡ್ತೀರಾ? ನಿಮ್ಮಿ ಕುಡ್ತಕ್ಕೆ ನನ್ ತಾಯಿ ಬಲಿಯಾದ್ಲು, ನಾನೇ ಮಗು, ನನ್ ಮಡ್ಲಲ್ಲಿ ಈ ಮಗುನ್ ಹಾಕೋದ್ಲು, ತಂಡೋರ್ ಮನೆ ಕಸ ಗುಡಿಸಿ ಪಾತ್ರೆ ತೊಳೆದು ಬಟ್ಟೆ ಒಗೆದು ಸಾಲ ಮಾಡಿ ಏಳನ್ ಓದಿಸ್ತಾ ನಾನು ಓದಿ ಈ ಮಠಕ್ ಬಂದೆ. ನೀನ್ ಅಪ್ಪ ಅಲ್ಲ, ನೀನು ಒಂದ್ ಮಗು ಅಂತ ಸಾಕ್ದೆ, ಇಲ್ಲಿ ತನಕ ಒಂದ್ ರೂಪಾಯಿ ನಿನ್ನ ಕೇಳಿಲ್ಲ. ನೀನು ನಮ್ಮ ಅಪ್ಪನ ಇಲ್ಲ, ನಾನ್ ಸಾಕ್ತಾ ಇರೋ ಮಗನ. ತಾತ ಆಗೋ ಕಾಲ ಬಂದ್ರು, ಇನ್ನು ನಮನ್ ಸಾಕೋ ತಂದೆ ಆಗ್ಲಿಲ್ಲ, ನಮ್ ಭಾರೆ ಹೇಗೆ ಏರ್ಕೊಡ್ತೀಯ ಪ್ಲೀಸ್? ಇನ್ಮೇಲಾದ್ರೂ ತಂದೆ ಆಗಿರಪ್ಪ, ನಿನ್ ಕೈ ಮುಗಿತೀನಿ. ಹೋಗಿದೆ
ಏನ್ ಮಾಡ್ಲೋ? ಸೂರ್ಯ ಕೆಳಕ್ ಹೋಗ್ತಿದ್ದಾಗೆ ನನ್ ಕೈ ಕಾಲೆಲ್ಲ ನಡ್ಕೋಕ್ ಶುರು ಆಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಡ್ತೀನಿ ಅಷ್ಟೇ. ಇವತ್ತ ಲಾಸ್ಟ್. ನಾಳೆಯಿಂದ ನಾನೇನಾದ್ರೂ ಹೆಂಡದ ಮುಖ ನೋಡಿದ್ರೆ ನನ್ನ ಮುಖ ಕ್ಯಾಕರ್ಸ್ ಮುಗಿದ್ಬಿಡಮ್ಮ. ಮಾತು ಕೇಳಿ ಕೇಳಿ ನನ್ ಕಿರಿ ತೂತಾಗಿದೆ. ಏ ಮಿಸ್ಟರ್, ರೊಕ್ಕ ರೊಕ್ಕ ತೆಗಿ. ಮಾರಪ್ಪ ನೀಳ್ಕೊಂಡು ಇವತ್ತೇನು ಆಫ್ ಆಫುಲ್ಲ ಆಫು ಇಲ್ಲ ಫುಲ್ಲು ಇಲ್ಲ. ಇವತ್ತೇ ಫೈನಲ್, ನಾಳೆಯಿಂದ ನಾನು ಕುಡಿಯಲ್ಲ. ಅಲ್ಲಪ್ಪ, ನಿನ್ನ ಮಗಳು ತಿಂಗಳಿಗೆ 35,000 ರೂಪಾಯಿ ಪಗಾರ ತಗೋತಾಳೆ. ಹುಡ್ಸಿದ ತಂದೆಗೆ 300 ರೂಪಾಯಿ ಕೊಡಕ್ಕೆ ಏನ್ ದಾರಿ? ಹಾಗಲ್ಲಪ್ಪ, ಅವಳು ಅವಳ ತಂಗಿ ಮದುವೆಗೆ ದುಡ್ಡನ್ನ ಕೂಡ ಹಾಕ್ತಾ ಇದ್ದಾಳೆ. ಲಂಚ ತಗೊಳಕ್ ಹೇಳು. ಏ ಇಲ್ಲಪ್ಪ, ಅವಳ ಕೈ ಶುದ್ಧವಾದ ಕೈ, ಅದೆಲ್ಲ ಮುಟ್ಟೋದಿಲ್ಲ ಅವಳು. ಹಂಗಾರೆ ಹಿಂಗ್ ಮಾಡು. ಹೆಂಗೆ? ಅನ್ನ ನೀರು ಬಿಟ್ಟು ಸ್ಟ್ರೈಕ್ ಮಾಡು, ರೊಕ್ಕ ಬೇಕಂತ ಅವಾಗ ಅವಳೇ ತಗೋತಾಳೆ ಲಂಚ. ಲಂಚದ ರೊಕ್ಕಕ್ಕೆ ಕಿಮ್ಮತ್ ಇರಂಗಿಲ್ಲ. ಏನೋ ಅಪ್ಪ, ನಂಗೆ ಅರ್ಥ ಆಗ್ತಾ ಇಲ್ಲ. ಈ ತರ ಎಲ್ಲ ದುಡ್ಡು ಕೇಳೋದಕ್ಕೆ ನಂಗೆ ಭಯ. ನೀನು ಇನ್ನೊಂದು ಕ್ವಾರ್ಟರ್ ಎಕ್ಸ್ಟ್ರಾ ಹೇಳ್ಬಿಡು, ನಾನು ಧೈರ್ಯವಾಗಿ ಕೇಳ್ತೀನಿ. ಇದು ಸ್ಪಿರಿಟ್ ಬಗ್ಗೆ ಇರ ಸ್ಪಿರಿಟ್ ಕುಂಟೆ, ಇನ್ನೊಂದು ಕ್ವಾರ್ಟರ್ ಎಕ್ಸ್ಟ್ರಾ.